ರೈತರ ಭೂಮಿಯನ್ನ ವಕ್ಫ್ ಕಬಳಿಸ್ತಾ ಇದೆ ಅನ್ನೋ ರಾಜ್ಯದ ಹಲವು ಜಿಲ್ಲೆಗಳ ರೈತರ ಆರೋಪ ಇದೀಗ ತೀವ್ರ ಸ್ವರೂಪಕ್ಕೆ ತಿರುಗಿದೆ ಬಿಜೆಪಿ ಇದನ್ನೇ ಅಸ್ತ್ರ ಮಾಡ್ಕೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ರೆ ಅತ್ತ ಕಾಂಗ್ರೆಸ್ ಕೂಡ ಬಿಜೆಪಿ ಅವಧಿಯಲ್ಲಿ ರೈತರಿಗೆ ನೀಡಿದಂತ ನೋಟಿಸ್ ದಾಖಲೆಯನ್ನ ಬಿಟ್ಟು ತಿರುಗೇಟು ನೀಡಿದೆ ಏನೋ ಈ ಮಧ್ಯೆ ಖುದ್ದು ಸಿಎಂ ಸಿದ್ದರಾಮಯ್ಯ ರೈತರಿಗೆ ಅಭಯ ನೀಡಿದ್ದಾರೆ ಹಾಗಿದ್ರೆ ಇಂದು ಆಗಿದ್ದೇನು ಬನ್ನಿ ತೋರಿಸ್ತೀವಿ ಈ ವಕ್ಫ್ ಆಸ್ತಿ ಎಲ್ಲ ಸರ್ಕಾರದ ಒಂದು ಇಂಚು ನಮ್ಮ ಜಾಗ ಇಲ್ಲ ಏನ ಅರಬಿಂದ ಬಂದಿತ ಇದೆ ಆಸ್ತಿ ಅಲ್ಲ ಇವರು अक्बर जहांगीर अथवा औरंगजेब बिटोगी आस्ती मण तीन केस राज्य सरकार वक्फ युद्ध रैतरिंद शुरुआत समर इदीग राजकीय के तिरुगिदे रैतरो पहणि हिडिदु नम्म भूमि उळिसिकोडि अंत होराटक्के इळिदिद्दारे ವಿಜಯಪುರದಲ್ಲಿ ಹೊತ್ತಿದ್ದ ಕಿಚ್ಚು ಇದೀಗ ಧಾರವಾಡ ಯಾದಗಿರಿ ರಾಯಚೂರು ಕೋಲಾರ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ವ್ಯಾಪಿಸುತ್ತಿದೆ ಅಷ್ಟೇ ಅಲ್ಲ ಬಿಜೆಪಿಯ ನಿಯೋಗ ವಿಜಯಪುರ ಜಿಲ್ಲೆಯಲ್ಲಿ ಸತ್ಯಶೋಧನೆ ಅಂತ ತಂಡ ಕಟ್ಟಿಕೊಂಡು ಪರಿಶೀಲನೆಗೆ ಇಳಿದು ಬಿಟ್ಟಿದೆ ಇದುವೇ ಈಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಕ್ ಸಮರಕ್ಕೆ ಕಾರಣವಾಗಿದೆ ಈ ವಫಾಸ್ತಿ ಎಲ್ಲ ಸರ್ಕಾರದ ಒಂದು ಇಂಚು ನಮ್ಮ ಜಾಗ ಇಲ್ಲ ಜಿನ್ನ ಭಾರತದಲ್ಲಿ ಬಿಟ್ಟು ಹೋಗಿರೋ ಭೂಮಿನ ಇದು ರೈತರಿಗೆ ನೋಟಿಸ್ ಸರ್ಕಾರದ ವಿರುದ್ಧ ಮಾತಿನ ಕತ್ತೆ ಜಳಪಿಸಿದ ಬಿಜೆಪಿ ವಿಜಯಪುರ ಸೇರಿ ರಾಜ್ಯದ ಹಲವು ಜಿಲ್ಲೆಗಳ ರೈತರ ಪಹಣಿಯಲ್ಲಿ ವಕ್ಫ್ ಅಂತ ದಾಖಲೆ ಬರ್ತಿದೆ ಇದು ರೈತರ ನಿದ್ದೆಗೆಡಿಸಿದೆ ಎಲ್ಲಿ ನಮ್ಮ ಭೂಮಿ ವಕ್ಫ್ ಪಾಲಾಗುತ್ತೋ ಅನ್ನೋ ಆತಂಕದಲ್ಲಿ ರೈತರಿದ್ದಾರೆ ಈ ಮಧ್ಯೆ ಇಂದು ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿಯ ತಂಡ ಪರಿಶೀಲನೆ ನಡೆಸಿದೆ ಸಂಸದ ಗೋವಿಂದ ಕಾರಜೋಳ ನೇತೃತ್ವದ ನಿಯೋಗ ಸಿಂದಗಿ ಪಡಗಾನೂರು ಹಡಗಲಿ ಗ್ರಾಮಕ್ಕೆ ಭೇಟಿ ನೀಡಿತ್ತು ರೈತರ ಅಹವಾಲು ಸ್ವೀಕರಿಸಿತ್ತು ಬಳಿಕ ಡಿಸಿ ಭೂಬಾಲನ್ ಅವರನ್ನ ಭೇಟಿಯಾದ ಕಾರಜೋಳ ನೋಟಿಸ್ ಕೊಡದೆ ಪಹಣಿಯಲ್ಲಿ ವಕ್ಫ್ ಎಂಟ್ರಿ ಮಾಡಿದ್ಯಾಕೆ ಅಂತ ಪ್ರಶ್ನಿಸಿದ್ರು ಈ ವೇಳೆ ಜಿಲ್ಲಾಧಿಕಾರಿಗಳು ರೈತರಿಗೆ ಕೊಟ್ಟ ನೋಟಿಸ್ ರದ್ದು ಮಾಡ್ತೀವಿ ಅಂದ್ರು ಇದೇ ವೇಳೆ ವಕೀಲ ಜಿರಲಿ ಮತ್ತು ಡಿಸಿ ಮಧ್ಯೆ ಮಾತಿನ ಚಕಮಕಿಯೋ ನಡೆಯಿತು ಸಿಂದಿಗೆ ತಾಲೂಕಿನಲ್ಲಿ ಯಾವ್ಯಾವ ರೈತರಿಗೆ ಅನ್ಯಾಯ ಆಗಿದೆ ಅಂತ ರೈತರು ತಮ್ಮ ಅರ್ಜಿಗಳನ್ನು ಇವತ್ತು ನಮಗೆ ಸಲ್ಲಿಸಿದ್ದಾರೆ ಸಾವಿರ ವರ್ಷದ ಇತಿಹಾಸ ಇರತಕ್ಕಂತ ಮಠ ಇದೆ ಸಾವಿರಾರು ವರ್ಷದಿಂದ ಮಠದ ಆಸ್ತಿನ ಏಕಾಏಕಿ ವಕ್ಫ್ ಆಸ್ತಿ ಅಂತ ಹೇಳಿ ಮಾಡಿರತಕ್ಕಂತದ್ದು ದುರದೃಷ್ಟಕರ ಇಂಟರೆಸ್ಟಿಂಗ್ ಅಂದ್ರೆ ಜಿಲ್ಲೆಗೆ ಬಿಜೆಪಿ ಸಂಸದರ ನೇತೃತ್ವದ ನಿಯೋಗ ಬಂದ್ರು ಸ್ಥಳೀಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಂಸದ ರಮೇಶ್ ಜಿಗಜಿಣಗೆ ಕಾಣಿಸಿಕೊಳ್ಳಲಿಲ್ಲ ಈ ಮಧ್ಯೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಹರಿತವಾದ ಮಾತಿನ ಕತ್ತೆ ಜಳಪಿಸಿದ್ರು ಏನ ಅರಬಿಂದ ಬಂದಿತ ಇದೆ ಆಸ್ತಿ ಅಲ್ಲ ಇವರಿಗೆ ಇರಾಕ್ ಇಂದ ಕೊಟ್ಟಿದ್ರ ಇರಾನ್ ಇಂದ ಕೊಟ್ಟಿದ್ರ ಇದು ಆಸ್ತಿ ಅಲ್ಲ ಇವರು ಇದು ಭಾರತದ್ದು ಇದು ಒಂದೊಂದು ಇಂಚುನು ಕೂಡ ಭಾರತದ್ದು ನಮಗೆ ಸೇರಿದ್ದು ಅಕ್ಬರ್ ಜಹಾಂಗೀರ್ ಅಥವಾ ಔರಂಗಜೇಬ್ ಬಿಟ್ಟೋಗಿರೋ ಆಸ್ತಿನ ಇದು ಅಥವಾ ಈ ದೇಶ ವಿಭಜನೆ ಆದಾಗ ಜಿನ್ನ ಭಾರತದಲ್ಲಿ ಬಿಟ್ಟೋಗಿರೋ ಭೂಮಿನ ಇದು ಜಮೀರ್ ಅಹ್ಮದ್ ಅವರಿಗೆ ಹೇಳಕ್ ಬಯಸ್ತೇನೆ ವಕ್ಫ್ ಪ್ರಾಪರ್ಟಿ ಕೈ ಹಾಕಿದ್ರೆ ಇಲ್ಲಿ ಕ್ರಾಂತಿ ಆಗುತ್ತೆ ಅಂತ ಬೆದರಿಕೆ ಹಾಕೋರು ಸಂವಿಧಾನಕ್ಕೆ ಹಾಕೋ ಬೆದರಿಕೆ ಆಗುತ್ತೆ ಇಲ್ಲಿ ಸಂವಿಧಾನ ಒಪ್ಪಿಕೊಂಡ್ರೆ ಮಾತ್ರ ಇಲ್ಲಿರ್ಬೋದು ಇಲ್ಲಾಂದ್ರೆ ಸರಿಯಾಗಬೇಕು ಅಂದ್ರೆ ಹೋಗಿ ಪಾಕಿಸ್ತಾನಕ್ಕೆ ಇನ್ನೋ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸರ್ಕಾರದ ಆಸ್ತಿಯನ್ನ ಇವತ್ತು ಲೂಟಿ ಒಡಗಿತಕ್ಕಂಥವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಭಾಳ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗುತ್ತೆ ಅದ್ಯಾವನೋ ಬಿಜಾಪುರ ಜಿಲ್ಲಾಧಿಕಾರಿ ನೀವೆಲ್ಲ ಡಾಕ್ಯುಮೆಂಟ್ ತೊಗೊಂಬರ್ರಿ ನಾವೆಲ್ಲ ಸರಿ ಮಾಡ್ತೀವಿ ಡಾಕ್ಯುಮೆಂಟ್ ಯಾಕೆ ತೊಗೊಂಬರ್ಬೇಕು ಜಿಲ್ಲಾಧಿಕಾರಿ ನಿಮ್ಮ ಕೆಲಸದ ಆ ಡಾಕ್ಯುಮೆಂಟ್ ಗೀಗ್ಯುಮೆಂಟ್ ಅವರೇ ಯಾಕೆ ತೊಗೊಂಬರ್ಬೇಕು ಯಾರನ್ನು ಕೇಳಿ ನೋಟಿಸ್ ಕೊಟ್ಟರು ಇವರು ಇವರಪ್ಪನ ಮನೆ ಆಸ್ತಿ ಏನಿದೆ ಕೊಡ್ಲಿಕ್ಕೆ ಯಾವ ಬೇಕಾದವ ನೋಟಿಸ್ ಕೊಡಲಿಕ್ಕೆ ಹೀಗೆ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಗುಡುಗುತ್ತಿದ್ರೆ ಅತ್ತ ಕಾಂಗ್ರೆಸ್ ತಿರುಗೇಟು ಕೊಡೋ ಕೆಲಸ ಮಾಡಿದೆ 2022ರಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೇ ವಿಜಯಪುರದ ಮಹಲ್ ಬಾಗಾಯತ್ನ ರೈತರಿಗೆ ನೋಟಿಸ್ ನೀಡಿತ್ತು ಈ ದಾಖಲೆ ಬಿಡುಗಡೆ ಮಾಡಿದ ವಿಜಯಪುರದ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಲೋಣಿ ನೀವು ನೀಡಿದ್ದ ನೋಟಿಸ್ ಬಗ್ಗೆ ಮಾತಾಡಿ ಅಂತ ಪ್ರಶ್ನಿಸಿದ್ದಾರೆ ಇವರೆಲ್ಲರೂ ಕೂಡ ಹಿಂದೂಗಳೇ ಇವರೇನು ನೋಟಿಸ್ ಜಾರಿ ಮಾಡಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಬಿಜಾಪುರದಲ್ಲಿ ಈ ಬಿಜೆಪಿ ಸರ್ಕಾರದಲ್ಲಿ ಏನು 4 ಮುಖ್ಯಮಂತ್ರಿಗಳಿದ್ದರು ಆ ಬಿಜೆಪಿ ಅವಧಿಯಲ್ಲಿ
ಇವರು ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು ಕೂಡ ಹಿಂದೂಗಳಿಗೇನೆ. ಇನ್ನು ಸಚಿವ ಎಂ ಬಿ ಪಾಟೀಲ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಅವಧಿಯಲ್ಲಿ ನೀಡಿದ್ದ ನೋಟಿಸ್ ಪೋಸ್ಟ್ ಮಾಡಿ ಬಿಜೆಪಿಯ ನಕಲಿ ಹಿಂದೂ ಪ್ರೇಮ ಅಂತ ಕುಟುಕಿದ್ದಾರೆ. ಅಷ್ಟಕ್ಕೂ ನಿನ್ನೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಹಾಗೂ ವಕ್ಫ್ ಸಚಿವ ಜಮೀರ್ ಅಹಮದ್ ಸುದ್ದಿಗೋಷ್ಠಿ ನಡೆಸಿದ್ರು. ರೈತರ ಜಮೀನು ವಕ್ಫ್ಗೆ ಬೇಡ, ನೋಟಿಸ್ ಹಿಂಪಡೆಯುವುದಾಗಿ ಹೇಳಿದ್ರು. ಇನ್ನಿವತ್ತು ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಯಾವ ರೈತರನ್ನು ವಕ್ಕ ಲಭಿಸಲ್ಲ ಎಂದಿದ್ದಾರೆ. ಯಾವ ರೈತರನ್ನು ಬಿಜಾಪುರದಲ್ಲಿ ಯಾವ ರೈತರನ್ನು ಕೂಡ ಒಕ್ಕಲಿಪ್ಸಲ್ಲ. ಇದಾಯ್ತಾ? ರೈತರು ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಅವ್ರು ನೋಟಿಸ್ ಅನ್ನು ವಾಪಸ್ ತಗೋದು, ಒಂದು ವೇಳೆ ಕೊಟ್ಟಿದ್ರೆ ವಾಪಸ್. ಒಟ್ಟಾರೆ ವಕ್ಫ್ ಸಮರ ದಿನೇ ದಿನೇ ತಾರಕಕ್ಕೇರ್ತಿದೆ. ಸರ್ಕಾರ ನೋಟಿಸ್ ಹಿಂಪಡೆಯುವ ಭರವಸೆ ನೀಡಿದ್ರು, ರೈತರ ಆತಂಕ ಮಾತ್ರ ದೂರವಾಗಿಲ್ಲ. ಮತ್ತೊಂದೆಡೆ ಇದೇ ಬಿಜೆಪಿಗೆ ಅಸ್ತ್ರವಾಗಿದ್ದು ಸರ್ಕಾರದ ವಿರುದ್ಧ ಸಮರಕ್ಕೆ ಇಳಿದಿದೆ. ಅಶೋಕ್ ಎಡಳ್ಳಿ, ಟಿವಿ 9, ವಿಜಯಪುರ.